ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಮಾಡಿದ್ರು, ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನ್ನ ರಿವ್ಯೂ ಮಾಡಿದ್ರು. ನಾವು ಬಹಳ ಬೇಸರದ ಸಂಗತಿ ಏನು ಅಂತೇಳಿದ್ರೆ, ನಾವು ಸಾಮಾನ್ಯವಾಗಿ ಪರೀಕ್ಷೆ ಮಾಡಿಬಿಟ್ಟಿದ್ದೆ, ಪರೀಕ್ಷೆ ಮಾಡಿದ್ದಾರೆ, ಆ ಪರೀಕ್ಷೆ ಮಾಡಿದ ಆಸ್ ಇಟ್ ಈಸ್ ರಿಸಲ್ಟ್ಸ್ ಅನ್ನ ನಾವು ಅನೌನ್ಸ್ ಮಾಡಿದ್ರೆ ಬಹುಶಃ ಇಡೀ ರಾಜ್ಯದ ಫಲಿತಾಂಶ 50 ಮೇಲೆ ಹೋಗ್ತಾ 55-53 ಮೇಲೆ ಹೋಗ್ತಾ ಇರಲಿಲ್ಲ. ಸರ್ಕಾರ ತೀರ್ಮಾನ ಮಾಡಿ 20% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿತ್ತು ಸರ್ಕಾರ. 20% ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಎನಿ ಸ್ಟೇಟ್ ಎನಿವೇರ್ 20% ಗ್ರೇಸ್ ಅನ್ನ ಕೊಟ್ಟಿದ್ದಾರೆ. 20% ಗ್ರೇಸ್ ಕೊಟ್ಟರೂ ಕೂಡ ಮಕ್ಕಳ ಫಲಿತಾಂಶ 73% ಮೇಲೆ ಹೋಗಿಲ್ಲ, 73.19% ಮೇಲೆ ಹೋಗಿಲ್ಲ. ಅದು 20% ಗ್ರೇಸ್ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬಹಳ ಸಿಟ್ಟಿ ಬಂದರು, ಹೆಂಗೆ ನೀವು ಕೊಟ್ರಿ 20%? 20% ಗ್ರೇಸ್ ಅಂದ್ರೆ ಏನು ಹುಡುಗಾಟನ್ರಿ? ಇನ್ನೊಂದು 15% ಮಾಡಿದ್ರೆ 35 ಪಾಸ್ ಆಗಿಬಿಡ್ತಾನೆ. ಆದ್ರಿಂದ ಅದು ತಪ್ಪು ಅಂತ ಹೇಳಿ ನಿನ್ನೆ ದಿವಸ ಮಾತನಾಡಿದರು. ಜೊತೆಗೆ ಮೇಷ್ಟ್ರುಗಳು ಕೆಲಸ ಮಾಡಬೇಕು, ಫಲಿತಾಂಶನ ತರಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರು. ಹಾಗಾಗಿ ಅವರಿಗೂ ಕೂಡ ನಮ್ಮ ಸಹಕಾರ ಅವರಿಗೆ ಅಗತ್ಯ ಇದೆ. ಅವರ ಜವಾಬ್ದಾರಿ ಕೂಡ ಮಕ್ಕಳ ಜವಾಬ್ದಾರಿ, ಅವರ ಭವಿಷ್ಯದ ಜವಾಬ್ದಾರಿ ಕೂಡ ಅವರಿಗಿದೆ. ಆದ್ದರಿಂದ ನಾವು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಲ್ಲ, ಮೇಷ್ಟ್ರನ್ನ ಸರಿಯಾಗಿ ನೋಡ್ಕೋಬೇಕು. ಹಾಗಾಗಿ ನಾವು 7th Pay ಕಮಿಷನ್ದು ಕಮಿಟ್ ಆಗಿದ್ದೀವಿ, OPS ಅದನ್ನು ಕೂಡ ಕಮಿಟ್ ಆಗಿದ್ದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೀನಿ, ನಮ್ಮ ಮೇಷ್ಟ್ರುಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ನಮ್ಮ ಸರ್ಕಾರದ ಆಡಳಿತದಲ್ಲಿ ಅವರಿಗೇನು ಸಿಗಬೇಕಾಗ್ತದೆ ಸವಲತ್ತುಗಳು ಅದನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.